ನಾನು ಇತ್ತೀಚೆಗೆ ಸಾಕಷ್ಟು ನಾನ್ ವೆಜ್ ರೆಸಿಪಿಗಳನ್ನ ಶೇರ್ ಮಾಡಿರೋದ್ರಿಂದ ವೆಜ್ ರೆಸಿಪಿ ಕೂಡ ತೋರಿಸಿ ಅಂತ ತುಂಬ ಜನ ಕಮೆಂಟ್ ಮಾಡ್ತಾಯಿದ್ರಿ. ಸೊ ವೆಜಿಟೇರಿಯನ್ಗೋಸ್ಕರ ನಾನಿವತ್ತು ಸ್ಪೆಷಲಾಗಿ ಒಂದು ಮಶ್ರೂಮ್ ಗ್ರೇವಿ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಯಶ್ ಚಾನಲ್. ಸೊ ಇವತ್ತಿನ ಎಪಿಸೋಡ್ನಲ್ಲಿ ಸೂಪರ್ ಸ್ಪೆಷಲ್ ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಮಶ್ರೂಮ್ ಗ್ರೇವಿ ಹೇಗೆ ಮಾಡೋದು ಅನ್ನೋಂಥ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ಸೊ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲನೇದಾಗಿ ಒಂದು ಬಾಣಲಿ ಬಿಸಿಗೆ ಇಟ್ಕೊಂಡಿದ್ದೀನಿ. ಬಾಣಲಿ ಬಿಸಿ ಆದಮೇಲೆ ಮಸಾಲ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ಮಸಾಲ ಹುರ್ಕೋತಾ ಇದ್ದೀನಿ. ಇದಕ್ಕೆ ಎರಡು ಗಡ್ಡೆಯಷ್ಟು ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಹಾಕ್ಕೊಂಡಿದ್ದೀನಿ. ಆದರೆ ಕಾಲು ಭಾಗದಷ್ಟು ಹಸಿ ಶುಂಠಿ ಕೂಡ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸುಮಾರು 3 ಮೀಡಿಯಂ ಸೈಜ್ ಈರುಳ್ಳಿನ ದಪ್ಪ ದಪ್ಪದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ದಪ್ಪ ದಪ್ಪದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಸ್ವಲ್ಪ ಬಿಡಿ ಬಿಡಿ ಆಗಬೇಕು, ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಹೈ ಫ್ಲೇಮಲ್ಲೇ ಹುರ್ಕೋಬೇಕು. ಸೊ ನೋಡ್ಬೋದು ಇವಾಗ ನಾನು ಹುರ್ಕೋತಾ ಇದ್ದೀನಿ. ಸೊ ಇದು ಹುರಿದು ಮಸಾಲ ಗ್ರೈಂಡ್ ಮಾಡ್ಕೊಳ್ಳೋದ್ರಿಂದ ಮಸಾಲ ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ, ಗ್ರೇವಿ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಸೊ ನೋಡ್ಬೋದು ಇದನ್ನು ಇವಾಗ ನಾನು ಫ್ರೈ ಮಾಡ್ಕೊಂಡಿದ್ದು ಆಗಿದೆ. ಸೊ ಇದಕ್ಕೇ ನಾನಿವಾಗ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. 2-4 ಹಸಿಮೆಣಸಿನ್ಕಾಯಿ, ಖಾರಕ್ಕಲ್ಲ ಇದು ಜಸ್ಟ್ ಟೇಸ್ಟ್ಗೋಸ್ಕರ, ಅಂದರೆ ಎಲ್ಲಾದ್ರದ್ದು ಟೇಸ್ಟ್ ಸೇರಿದ್ರೆ ಗ್ರೇವಿ ಟೇಸ್ಟ್ ಚೆನ್ನಾಗಾಗತ್ತೆ. ಸೊ ಅದಕ್ಕಾಗಿ 4-5 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಹುರ್ಕೊಳ್ಳಿ. ಇದು ಖಾರಕ್ಕೆ ಅಂತಲ್ಲ, ಜಸ್ಟ್ ಟೇಸ್ಟ್ಗೋಸ್ಕರ. ಹಸಿಮೆಣಸಿನ್ಕಾಯಿ ಹಾಕಿ ಹುರ್ಕೊಂಡಿದ್ದಾಗಿದೆ. ಇವಾಗ ಒಂದು 10-15 ಗೋಡಂಬಿ ಹಾಕೋತಾ ಇದ್ದೀನಿ. ಗೋಡಂಬಿ ಹಾಕೊಳ್ಳೋದ್ರಿಂದ ಗ್ರೇವಿ ಟೇಸ್ಟ್ ಮೈಲ್ಡಾಗಿ ಬರುತ್ತೆ, ಗ್ರೇವಿ ಟೇಸ್ಟ್ ಹೆಚ್ಚುತ್ತೆ, ಜೊತೆಗೆ ಗ್ರೇವಿ ಥಿಕ್ನೆಸ್ ಜಾಸ್ತಿ ಆಗುತ್ತೆ, ಅಂದರೆ ಗಟ್ಟಿ ಬರುತ್ತೆ ಗ್ರೇವಿ. ಅದಕ್ಕಾಗಿ ನಾನು ಗೋಡಂಬಿನ ಬೆಳೆಸಿದ್ದೀನಿ. ಇಲ್ಲಿ ಒಂದು 4-5 ಮೀಡಿಯಮ್ ಸೈಜ್ ಟೊಮೆಟೊ, ಹುಳಿ ಟೊಮೆಟೊ, ನೀವು ಆ್ಯಪಲ್ ಟೊಮೆಟೊ ಇದ್ರೆ ಯೂಸ್ ಮಾಡಿ, ಗ್ರೇವಿ ಇನ್ನೂ ಚೆನ್ನಾಗಾಗುತ್ತೆ. ನಾನಿಲ್ಲಿ ಒಂದು 4-5 ಹುಳಿ ಟೊಮೆಟೊನ ಸ್ವಲ್ಪ ದಪ್ಪ ದಪ್ಪದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಟೊಮೆಟೊ ಹಾಕಿದ ಕೂಡಲೇ ಒಂದು 1/2 ಟೇಬಲ್ ಚಮಚದಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ, ಯಾಕಂದರೆ ಟೊಮೆಟೊ ಸ್ವಲ್ಪ ಬೇಗ ಸಾಫ್ಟ್ ಆಗಲಿ ಅಂತ ಹೇಳಿ. ಸೊ ಇದನ್ನು ಹಾಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಟೊಮೆಟೊನ ಸ್ವಲ್ಪ ಹೊತ್ತಿನ ಮಟ್ಟಿಗೆ ಹುರ್ಕೋಬೇಕು. ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಹುರ್ಕೊಳ್ಳಿ. ಜಾಸ್ತಿ ಹೊತ್ತಗೊಳ್ಳಲ್ಲ, ಹೈ ಫ್ಲೇಮ್ ಇದ್ದರೆ ತುಂಬ ಬೇಗನೆ ಆಗೋಗುತ್ತೆ. ಸೊ ನೋಡ್ಬೋದು ಇವಾಗ ಚೆನ್ನಾಗಿ ನಾನು ಹುರ್ಕೋತಾ ಇದ್ದೀನಿ ಇದನ್ನು. ಇದಿಷ್ಟು ನಾವು ಹುರ್ಕೊಂಡು ಇದು ಸಾಫ್ಟ್ ಆಯಿತು ಅನ್ನೋವಾಗ ಇದಕ್ಕೆ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಕೊಂಡ್ಮೇಲೆ ಇದನ್ನು ಸ್ವಲ್ಪ ಹೊತ್ತು ಬಾಡಿಸ್ಕೊಂಡು, ಇನ್ನೇನು ಟೊಮೆಟೊ ಸಾಫ್ಟ್ ಆಗ್ತಾ ಇದೆ ಅನ್ನೋವಾಗ ಫ್ಲೇಮ್ನ ಆಫ್ ಮಾಡ್ಕೊಳ್ಳಿ. ಆಫ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕಿ ನೀರಿನೊಟ್ಟಿಗೆ ನುಣ್ಣು ಗ್ರುಬ್ ಇಟ್ಕೊಂಡ್ರೆ ನಾವು ಮಶ್ರೂಮ್ ಮಸಾಲಾಗೆ ಯೂಸ್ ಮಾಡುವಂಥ ಮಸಾಲ ರೆಡಿ ಆಗುತ್ತೆ. ಇದಕ್ಕೇ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಅಚ್ಚಕಾರದ ಪುಡಿ ಹಾಕ್ಕೊಳ್ಳಿ. ಬೇಕಿದ್ರೆ ನೀವು ಲಾಸ್ಟಲ್ಲಿ ಖಾರ ನೋಡಿಕೊಂಡು ಸ್ಪೈಸ್ ಅಡ್ಜಸ್ಟ್ ಮಾಡ್ಕೋಬೋದು. ಸೊ ಆದಷ್ಟು ಕಡಿಮೆ ಬಳಸೋದು ಒಳ್ಳೆಯದು. ನಾನಿಲ್ಲಿ 1 ದೊಡ್ಡ ಟೇಬಲ್ ಚಮಚದಷ್ಟು ಅಚ್ಚಕಾರದ ಪುಡಿನ ತಗೊಂಡಿದ್ದೀನಿ. ಅಚ್ಚಕಾರದ ಪುಡಿ ಹಾಕ್ಕೊಂಡು ಮತ್ತೆ ಇದನ್ನು ಚೆನ್ನಾಗಿ ಹುರ್ಕೊಂಡು ಇದನ್ನು ರುಬ್ಕೊಂಡು ಪಕ್ಕಕ್ಕೆ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಅದೇ ಬಾಣಲಿಗೆ 2 ಟೇಬಲ್ ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆಗೋದಕ್ಕೆ ಶುರು ಆಗಿದೆ, ನೋಡ್ಬೋದು. ಇದಕ್ಕೆ 1/2 ಟೇಬಲ್ ಚಮಚದಷ್ಟು ಜೀರಿಗೆ ಹಾಕೋತಾ ಇದ್ದೀನಿ. ಜೀರಿಗೆ ಘಮ ಗ್ರೇವಿನಲ್ಲಿ ಒಳ್ಳೆ ರುಚಿ ಕೊಡುತ್ತೆ ಅಂತ ಹೇಳಿ ಜೀರಿಗೆ ಸ್ವಲ್ಪ ಸಿಡಿಯೋದಕ್ಕೆ ಶುರು ಆಗ್ತಿದ್ದಾಗೆ 2 ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಒಗ್ಗರಣೆಗೆ ಸೇರಿಸ್ಕೋಬೇಕು. ಈರುಳ್ಳಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಕೆಂಪು ಬಣ್ಣ ಬರುತ್ತೆ, ಜೊತೆಗೆ ಹಸಿ ವಾಸನೆ ಕೂಡ ಹೋಗುತ್ತೆ. ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಸೊ ನಾನು ಸ್ಟೀಲ್ ಬಾಣಲಿ ಯೂಸ್ ಮಾಡಿ ಅಡುಗೆ ಮಾಡ್ತಾ ಇದ್ದೀನಿ. ಇದರಿಂದ ಅಡುಗೆ ಬೇಗ ಆಗುತ್ತೆ, ಜೊತೆಗೆ ಜಾಸ್ತಿ ಟೈಮ್ ತಗೊಳ್ಳಲ್ಲ, ಟೇಸ್ಟ್ ಕೂಡ ತುಂಬ ಚೆನ್ನಾಗಾಗುತ್ತೆ, ತಳ ಹತ್ತದ್ದು ಅವಾಯ್ಡ್ ಆಗುತ್ತೆ. ನೀವು ಆದಷ್ಟು ಸ್ಟೀಲ್ ಪಾತ್ರೆಗಳನ್ನ ಬಳಸೋದಕ್ಕೆ ಟ್ರೈ ಮಾಡಿ, ರುಚಿ ತುಂಬ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಈರುಳ್ಳಿ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಿ ಕೆಂಬಣ್ಣ ಬರ್ತಿದ್ದಾಗೆ ನಾನು ಇದಕ್ಕೆ ರುಬ್ಬಿಟ್ಕೊಂಡಿರೋಂಥ, ಅಂದರೆ ಈಗ ಆಲ್ರೆಡಿ ನಾನು ಇಂಗ್ರೀಡಿಯೆಂಟ್ಸ್ ಎಲ್ಲ ಹುರಿದಿರೋದನ್ನು ತೋರಿಸಿದ್ದೀನಿ. ಸೊ ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಒಗ್ಗರಣೆಗೆ ಸೇರಿಸ್ಕೊಂಡಿದ್ದೀನಿ. ಅಂದರೆ ನಾನಾಗಲೇ ಹೇಳ್ದಂಗೆ ಗ್ರೇವಿ ಮಾಡೋ, ಅಂದರೆ ಮಸಾಲೆ ಮಾಡುವಾಗ ಅದಕ್ಕೆ ಗೋಡಂಬಿ ಬಳಸಿರೋದ್ರಿಂದ ಗ್ರೇವಿ ಸ್ವಲ್ಪ ಗಟ್ಟಿ ಬರುತ್ತೆ ಅಂತ ಹೇಳಿದೆ. ಸೊ ಆದಷ್ಟು ಇದಕ್ಕೆ ನೀವು ನೀರನ್ನು ನೀವು ಎಷ್ಟು ಹಾಕಬೇಕು ಅಂದ್ಕೊಂಡಿದ್ದೀರಾ ಅದಕ್ಕಿಂತ ಸ್ವಲ್ಪ ಕಾಲು ಭಾಗದಷ್ಟು ಜಾಸ್ತಿ ಹಾಕ್ಕೊಳ್ಳಿ. ಸೊ ಗ್ರೇವಿ ಕುದಿತಾ ಕುದಿತಾ ಗಟ್ಟಿ ಬರುತ್ತೆ, ಜೊತೆಗೆ ಹದ ಪರ್ಫೆಕ್ಟಾಗಿರುತ್ತೆ. ಸ್ವಲ್ಪ ನೋಡಿಕೊಂಡು ಕಾಲು ಭಾಗದಷ್ಟು ನೀರನ್ನು ಹೆಚ್ಚಿಸ್ಕೊಳ್ಳಿ ಅಂತಲೇ ಹೇಳ್ಬೋದು. ಯಾಕಂದರೆ ನಾವು ಸ್ವಲ್ಪ ಅದನ್ನು ಚೆನ್ನಾಗಿ ಕುದಿಸ್ತಾ ಕುದಿಸ್ತಾ ಗ್ರೇವಿ ಸ್ವಲ್ಪ ತಿಕ್ಕಾಗೋಗುತ್ತೆ. ಅದಕ್ಕೆ ಕನ್ಸಿಸ್ಟೆನ್ಸಿ ಮೊದಲೇ ಕರೆಕ್ಟಾಗಿತ್ತು ಅಂತ ಹೇಳಿದ್ರೆ ನಾವು ಅದನ್ನು ಲಾಸ್ಟಲ್ಲಿ ಪರ್ಫೆಕ್ಟಾಗಿ ಮಾಡ್ಕೋಬೋದು. ಸೊ ಇವಾಗ ನೋಡಿ ಕನ್ಸಿಸ್ಟೆನ್ಸಿ ಈ ಥರ ಇದೆ. ಗ್ರೇವಿ ಕುದಿಯೋದಕ್ಕೆ ಸ್ಟಾರ್ಟ್ ಆಗಬೇಕು, ಅದಕ್ಕಿಂತ ಮುಂಚೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು
ಉಪ್ಪನ್ನು ಸೇರಿಸ್ಕೊಳ್ಳಿ. ಇವಾಗ ಆಲ್ರೆಡಿ ನಾನು ಉಪ್ಪನ್ನು ಟೊಮ್ಯಾಟೊ ಹುರಿವಾಗ ಹಾಕ್ಕೊಂಡಿದ್ದೆ, ಸೊ ಅದು ಗ್ರೈಂಡ್ ಮಾಡ್ಕೊಂಡಿರೋದ್ರಿಂದ ಆ ಉಪ್ಪು ಕೂಡ ಇದಕ್ಕೆ ಸೇರಿಕೊಳ್ಳುತ್ತೆ. ಸೊ ಅದಕ್ಕೆ ನೋಡಿಕೊಂಡು ಉಪ್ಪನ್ನು ಹಾಕೋಬೇಕು. ಇವಾಗ ನೋಡಿ ಗ್ರೇವಿ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ. ಈ ಟೈಮಲ್ಲಿ ಚೆನ್ನಾಗಿ ಕಟ್ ಮಾಡಿ ತೊಳೆದಿಟ್ಕೊಂಡಿರೋಂಥ ಮಶ್ರೂಮ್ ಏನಿದೆ ಅದನ್ನು ಗ್ರೇವಿ ಒಟ್ಟಿಗೆ, ಅಂದರೆ ಕುದಿತಾ ಇರೋಂಥ ಗ್ರೇವಿ ಒಟ್ಟಿಗೆ ಸೇರಿಸ್ಕೋಬೇಕು. ಮಶ್ರೂಮ್ ಬೇಯೋದಕ್ಕೆ ಜಾಸ್ತಿ ಟೈಮ್ ತೊಗೊಳ್ಳಲ್ಲ, ಮೀಡಿಯಮ್ ಟೈಮ್ ಗ್ಯಾಪಲ್ಲಿ ಮಶ್ರೂಮ್ ಚೆನ್ನಾಗಿ ಕುಕ್ಕಾಗುತ್ತೆ. ಈವನ್ ಮಶ್ರೂಮು ಅಷ್ಟೇ, ಪನ್ನೀರು ಅಷ್ಟೇ. ಈ ಗ್ರೇವಿ ಮಸಾಲೆ ಏನಿದೆ ಇದಕ್ಕೆ ನೀವು ಮಶ್ರೂಮ್ ಹಾಕೋಬೋದು, ಪನ್ನೀರ್ ಹಾಕೋಬೋದು, ಮಿಕ್ಸ್ ತರಕಾರಿಗಳನ್ನ ಹಾಕೋಬೋದು, ಮೊಟ್ಟೆ ಕೂಡ ಹಾಕೋಬೋದು. ನಿಮ್ಮ ಇಷ್ಟಕ್ಕೆ ಅನುಸಾರವಾಗಿ ನೀವು ಯಾವುದು ಬೇಸ್ ಬೇಕೋ ಅದನ್ನು ನೋಡಿಕೊಂಡು ಚೇಂಜ್ ಮಾಡ್ಕೋಬೋದು. ಈವನ್ ನೀವು ಚಿಕನ್ ಕೂಡ ಇದಕ್ಕೆ ಹಾಕ್ಕೊಂಡು ಮಾಡ್ಕೋಬೋದು. ಸೊ ನೋಡ್ಬೋದು ಇವಾಗ ಮಶ್ರೂಮ್ನೆಲ್ಲ ನಾನು ಒಟ್ಟಿಗೆ ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಕುದಿಯೋವರೆಗೂ ಒಂದು 5-10 ನಿಮಿಷದವರೆಗೂ ಆ ಮಸಾಲೆನಲ್ಲಿ ಕುದಿಸ್ಕೋಬೇಕು. ಚೆನ್ನಾಗಿ ಕುದಿಸ್ಕೊಂಡಷ್ಟು ಮಶ್ರೂಮ್ ಸಾಫ್ಟ್ ಆಗುತ್ತೆ. ಒಂದು 10 ನಿಮಿಷ ಟೈಮ್ ಸಾಕು ಮಶ್ರೂಮ್ ಸಾಫ್ಟ್ ಆಗೋಕ್ಕೆ. ನೀವು ಗದ್ದೆನಲ್ಲಿ ಸಿಗುವಂಥ ನ್ಯಾಚುರಲ್ ಹಣ್ಣಬೇನಲ್ಲಿ ಈ ಥರ ಮಾಡಿಕೊಂಡ್ರೆ ಟೇಸ್ಟ್ ಅಂತೂ ಅದ್ಭುತವಾಗಿ ಆಗುತ್ತೆ. ಇದನ್ನು ಚಪಾತಿ, ರೊಟ್ಟಿ, ಪೂರಿ ಹಾಗೆಯೇ ರೈಸ್ ಜೊತೆಗೆ ನೀವು ಆರಾಮಾಗಿ ಮಾಡ್ಕೋಬೋದು. ಲಾಸ್ಟಲ್ಲಿ ನಾನು ಇದಕ್ಕೆ 1 ಸ್ಪೂನಷ್ಟು ಕಸೂರಿ ಮೇಥಿನ ಈ ಥರ ಚೆನ್ನಾಗಿ ಉಜ್ಜಿ ಹಾಕೋತಾ ಇದ್ದೀನಿ. ಸೊ ದಟ್ ಗ್ರೇವಿ ಘಮ ಚೆನ್ನಾಗಿರುತ್ತೆ, ಎನ್ಹ್ಯಾನ್ಸ್ ಆಗುತ್ತೆ, ಫ್ಲೇವರ್ಫುಲ್ ಆಗಿರುತ್ತೆ ಗ್ರೇವಿ ಅಂತಲೇ ಹೇಳ್ಬೋದು. ಸೊ ಇದಾಗಿತ್ತು ಇವತ್ತಿನ ರೆಸಿಪಿ. ಹೋಪ್ ನಿಮಗೆ ಈ ರೆಸಿಪಿ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಯೆಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.